हाई हलो विद्यार्थिगळे वेलकम बैक टू माय यूट्यूब चैनल एल्ला एसएससी परीक्षा बरेद विद्यार्थिगळिगे ओंदु गुड न्यूस डबल गुड न्यूस अंत हेळोके इष्टपडुत्तीनि आ गुड न्यूस अन्नु कर्नाटक शिक्षण इलाके आदेश ओडिसिरुत्तारे माहिति कोट्टिरुत्तारे इदर बग्गे कंप्लीट इनफार्मेशन ई वीडियो तिळिसिकोळ्तीनि चानलिगे फस्ट टाइम नोड्तिद्दारे दयविट्टु सब्सक्राइब आगिरे बेग बेग सब्सक्राइब बटन क्लिक माडि वीडियो इष्टद लाइक माडि डैलि अपडेट कूड बर्त होग्तिदे ನಂತರ ನೋಡೋದಾದರೆ ಎಸ್ ಎಸ್ ಸಿಲಿ ಫೇಲ್ ಅಥವಾ ಕಡಿಮೆ ಮಾಡಲು 10% ಅನ್ನು ಗ್ರೇಸ್ ಮಾರ್ಕ್ಸ್ ಅನ್ನು ನೀಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋಗೆ 10% ಗ್ರೇಸ್ ಮಾರ್ಕ್ಸ್ ನೀಡಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಂತಸ ಸುದ್ದಿ. ಉತ್ತೀರ್ಣಕ್ಕೆ ಬೆರಳೆಣಿಕೆ ಎಷ್ಟು ಅಂಕಗಳನ್ನು ಕೊರತೆ ಹೊಂದಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಈ ಬಾರಿ ಶೇಕಡ 10% ಅಷ್ಟು ಗ್ರೇಸ್ ಮಾರ್ಕ್ಸ್ ನೀಡಿ ಪಾಸ್ ಮಾಡಲು ತೀರ್ಮಾನ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗಬೇಕು ಅಂತ ಇರ್ತೀರಾ, ಜಸ್ಟ್ ಇನ್ನೇನು ಪಾಸ್ ಆಗಬೇಕು ಅಂತದರಲ್ಲಿ ಆ ವಿದ್ಯಾರ್ಥಿಗಳಿಗೆ ಶೇಕಡ 10% ಗ್ರೇಸ್ ಮಾರ್ಕ್ಸ್ ನೀಡಿ ಪಾಸ್ ಮಾಡಲು ತೀರ್ಮಾನ ಕೂಡ ಮಾಡಿದ್ದಾರೆ. ಇದು ಹೇಗಂದರೆ ಅನುತ್ತೀರ್ಣವಾಗಿರುವ ಯಾವುದಾದರೂ 3 ವಿಷಯಗಳ ಥಿಯರಿ ಪರೀಕ್ಷೆಗೆ ಒಟ್ಟು ಅಂಕಗಳಲ್ಲಿ ಶೇಕಡ 10% ಕೃಪಾಂಕಗಳನ್ನು ನೀಡಿ ಅಗತ್ಯವರ ಹಂಚಿಕೆ ಮಾಡಿ ವಿದ್ಯಾರ್ಥಿಗಳಿಗೆ ಪಾಸ್ ಆಗಲು ಉಪಯೋಗ ಮಾಡ್ತಾರೆ. ಯಾವುದರ ನಿಮ್ಮದು ಫೇಲ್ ಆಗಿರೋ ಅದಕ್ಕೆ ಗ್ರೇಸ್ ಮಾರ್ಕ್ಸ್ನ ನೀಡಿ 10%ನ್ನು ಪಾಸ್ ಮಾಡಲು ತೀರ್ಮಾನ ಕೂಡ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಉದಾಹರಣೆ ಹೇಗೆಂದರೆ ಎಕ್ಸಾಮ್ ಬರೆದಿರೋ 6 ವಿಷಯಗಳ ಪೈಕಿ ನೀವು 3 ವಿಷಯಗಳಲ್ಲಿ ಉತ್ತೀರ್ಣರಾಗಿರ್ತೀರಾ, ಇನ್ನು ಉಳಿದ 3 ವಿಷಯಗಳಲ್ಲಿ ಫೇಲ್ ಆಗಿರ್ತೀರಾ. ಆ 3 ವಿಷಯಗಳು ಯಾವ್ಯಾವುದು ಫೇಲ್ ಆಗಿರ್ತಾರಾ, ಅಲ್ಲಿ ಥಿಯರಿ ಪರೀಕ್ಷೆಯಲ್ಲಿ ತಲಾ 80 ಅಂಕಗಳಿಗೆ ಶೇಕಡ 10% ಅಂದರೆ 3 ವಿಷಯಗಳಿಂದ ನಿಮಗೆ 24 ಅಂಕಗಳನ್ನು ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಯಾವ್ಯಾವ ಫೇಲ್ ಆಗಿದ್ದೀರಾ ಆ ವಿಷಯಗಳಿಗೆ 3 ವಿಷಯಗಳು ಫೇಲ್ ಆಗಿದ್ದರೆ 3 ವಿಷಯಗಳು ಸೇರಿ 24 ಅಂಕ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಕನ್ನಡ ವಿಷಯಕ್ಕೆ ಶೇಕಡಾ 100% ಅಂದರೆ ಕನ್ನಡ ವಿಷಯಕ್ಕೆ 10 ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಕನ್ನಡಕ್ಕೆ 10 ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಕನ್ನಡ ಹೊರತು ಬಸ್ಸೆ ಬೇರೆ ವಿಷಯಗಳಿಗೆ 8 ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಶೇಕಡ 10% ಗ್ರೇಸ್ ಮಾರ್ಕ್ಸ್ ಅಂದರೆ ಕನ್ನಡಕ್ಕೆ 10 ಅಂಕ ಗ್ರೇಸ್ ಮಾರ್ಕ್ಸ್, ಕನ್ನಡ ಹೊರತುಪಡಿಸಿ ಬೇರೆ ವಿಷಯಗಳಿಗೆ 8 ಅಂಕವನ್ನು ನಿಮಗೆ ಗ್ರೇಸ್ ಮಾರ್ಕ್ಸ್ ಥರ ನೀಡಿ ನಿಮ್ಮನ್ನು ಪಾಸ್ ಮಾಡಲು ಎಸ್ ಎಸ್ ಎಲ್ ಬಡವರು ನಿರ್ಧಾರ ಮಾಡಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಂತರ ಹಾಗೂ ಅನುತ್ತೀರ್ಣ ವಿಷಯಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಆಗಿದ್ದರೆ ಅಲ್ಲಿ ಕೃಪಾಂಕ ಸೇರಿ ಒಟ್ಟು 26 ಆಗಲಿದೆ. ಈ ಅಂಕಗಳನ್ನು ಅನುತ್ತೀರ್ಣ ವಿಷಯಗಳಿಗೆ ಹಂಚಿಕೆ ಮಾಡಿ ಪಾಸ್ ಮಾಡಲು ನಿರ್ಧಾರ ಮಾಡಿದೆ. ನನಗೆ ಹೇಳಿದೆ ಅದೇ ರೀತಿ ಕನ್ನಡ ವಿಷಯ ಫೇಲ್ ಆದರೆ 10 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಮಾಡಿ ಪಾಸ್ ಮಾಡ್ತಾರೆ. ಇನ್ನು ಬೇರೆ ವಿಷಯಗಳು ಪಾಸ್ ಮಾಡಿದ್ರೆ 8 ಆ ರೀತಿ. ಇನ್ ಕೇಸ್ ನೀವು 3 ಭಾಷೆ ವಿಷಯಗಳಲ್ಲಿ ಫೇಲ್ ಆದರೆ 8 24 ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಇನ್ ಕೇಸ್ ನೀವು ಕನ್ನಡ ಮತ್ತು ಬೇರೆ 2 ವಿಷಯಗಳನ್ನು ಫೇಲ್ ಮಾಡಿದ್ರೆ ಅದು ಕೂಡ 8 16 ಪ್ಲಸ್ ಕನ್ನಡ 10 26 ಆಗುತ್ತೆ, ನಿಮ್ಮನ್ನು ಪಾಸ್ ಮಾಡ್ತಾರೆ. ಈ ರೀತಿ ನಮಗೆ ಪಾಸ್ ಮಾಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ 2021 ಪೂರಕ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ಶೇಕಡ 9% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರು. ಸುಮಾರು 13 ವಿದ್ಯಾರ್ಥಿಗಳು ಇದೇ ರೀತಿ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಿದರು 2021. ಈಗಲೂ ಅದೇ ರೀತಿ ಪಾಸ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ.